ದಯವಿಟ್ಟು ತಿದ್ಕೊಳ್ಳಿ, ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ತಪ್ಪು ತಪ್ಪಾಗಿ ನೀವು ಬಿಂಬಿಸ್ತಾ ಇದ್ದೀರಿ ಸೌಜನ್ಯ ಪ್ರಕರಣವನ್ನ. ನಿಜವಾದ ಅಪರಾಧಿಗಳನ್ನ ಬಚ್ಚಿಡೋದಕ್ಕೆ ಈ ನೀವು ದುಡ್ಡು ತಗೊಂಡು ಅವ್ರ ಕಡೆ ಅಂತರ ಅವ್ರು ಹಾಕಿದಂತ ಬಿಸ್ಕೆಟ್ ತಿಂದು ಸೌಜನ್ಯ ಪ್ರಕರಣವನ್ನ ಹಾಳು ಮಾಡ್ತಾ ಇದ್ರಿ ಅಂತೇಳಿ ಸಾಕಷ್ಟು ಸಾರಿ ಹೇಳಿದ್ವಿ ನಿಮಗೆ. ಆದ್ರೂ ಕೂಡ ನೀವು ನಿಮ್ಮ ದುರಹಂಕಾರವನ್ನ ಬಿಡಲಿಲ್ಲ, ನಿಮ್ಮ ಅಹಮನ್ನ ಬಿಡಲಿಲ್ಲ. ಆ ಕಾಳಿದೇವಿ ಶಿವನನ್ನೇ ದೂತನನ್ನಾಗಿ ಕಳಿಸಿದ್ರು, ಅದಕ್ಕೆ ಕಾಳಿದೇವಿಗೆ ಶಿವದೂತಿ ಅಂತ ಹೇಳ್ತಾರೆ. ಮಹೇಶ್ ಶೆಟ್ಟರು ಅನೇಕ ಬಾರಿ ಹೇಳಿದ್ದಾರೆ, ತಿದ್ಕೊಳ್ಳಿ ನೀವು, ನಾವು ನಮ್ಮ ಹೋರಾಟ ಸತ್ಯದ ಹೋರಾಟ ಇದೆ, ಇವರೇ ಅತ್ಯಾಚಾರಿಗಳು, ಧರ್ಮೋದ್ಯಮಿಗಳೇ ಅತ್ಯಾಚಾರಿಗಳು, ಅವರ ಪರವಾಗಿ ನಿಂತ್ಕೋಬೇಡಿ ನೀವು ಅಂತ ಒಂದು ಸಂದೇಶವನ್ನ ಕೊಟ್ರು. ಆ ಮಾತನ್ನ ಈಗಲೂ ನಾನು ಹೇಳ್ತಾ ಇದ್ದೇನೆ, ತಿದ್ಕೊಂಡ್ರೆ ಸರಿ. ಈಗ ನೋಡಿ, ಈಗ ನಿಮ್ಗೆ ಏನ ಪರಿಸ್ಥಿತಿ ಆಗಿದೆ, ಇದೇನು ಅಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ನೀವು ನರಕವನ್ನ ಅನುಭವಿಸೇ ತೀರ್ತೀರಾ. ರಾಕೇಶ್ ಶೆಟ್ಟಿ ಹೋಗಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ದೊಡ್ಡದಾಗಿ ಪ್ರಮಾಣ ಮಾಡಕ್ಕೆ ಹೋದ. ಸತ್ಯದ ದೇವರದು ಅಣ್ಣಪ್ಪ, ಏನಾಯ್ತು ಅವನ ಪರಿಸ್ಥಿತಿ ಇವತ್ತು ಈ ಕ್ಷಣದಲ್ಲಿ? ಅವನ ಮೇಲೆ ತನಿಖೆ ಮಾಡೋದಕ್ಕೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಪೊಲೀಸರು ಈ ಸಂದರ್ಭದಲ್ಲಿ ಅವನ ಪವರ್ ಟಿವಿ ಕಚೇರಿಯಲ್ಲಿ ಇವತ್ತಿದ್ದಾರೆ. ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ವಜ್ರದೇಹಿ ರಾಕೇಶ್ ಶೆಟ್ಟಿ ಅವನ ಮನೆ ಮುಂದೆ ಇವತ್ತು ಅವನ ಕಚೇರಿ ಮುಂದೆ ಪೊಲೀಸರು ನಿಂತ್ಕೊಂಡಿದ್ದಾರೆ. ವಸಂತ್ ಗಿಳಿಯಾರ್ ಅರೆಸ್ಟ್ ಆಗಿದ್ದಾನೆ, ಇದನ್ನ ಅರ್ಥ ಮಾಡ್ಕೋಬೇಕು. ಆನಂತರ ಇವರನ್ನ ಶಿವಗಣ ಅಂತವ್ರು ಮತ್ತು ಈ ಧರ್ಮ ಸಂರಕ್ಷಣಾ ವೇದಿಕೆಯಲ್ಲಿ ಬಂದವರು ಭಾರಿ ಒಂದು ಏನೋ ಇನ್ನಂತ ಹೇಳದವ್ರನ್ನ, ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಎಲ್ಲಿದ್ದೀರಪ್ಪ ನೀವು? ರಕ್ಷಣೆ ಮಾಡೋರು ರಕ್ಷಣೆ ಕೊಡ್ತಾನೆ ನಿಮಗೆ ಅಂತ ಹೇಳಿದ್ರಲ್ಲ, ಅದೇ ಮಹೇಶ್ ಶೆಟ್ಟಿ ತಿಮ್ಮರೋಡ ಅವ್ರು ಹೇಳಿದ್ರು, ರಕ್ಷಣೆ ಕೊಡೋದಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಮಹೇಶ್ ಶೆಟ್ಟರು ಹೇಳಿದ್ರು. ಆ ಮಾತೆ ಮಹೇಶ್ ಶೆಟ್ಟರ ಮಾತು ಇವತ್ತು ನಿಜ ಆಗಿದೆ, ಇವರ ಮಾತು ಸುಳ್ಳಾಗಿದೆ. ಹಾಗೆ ನೋಡಿ ವಿಡಿಯೋನ ನೀವು ಧರ್ಮ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ಶಿವಗಣಿಗೆ ರಕ್ಷಣೆ ಕೊಡ್ತೀನಿ ಅಂತ ಕೊಡ್ರಪ್ಪ ಹೋಗ್ರಿ. ಆ ಏನ್ ಧರ್ಮೋದ್ಯಮಿಗಳು ಹೇಳಿದ್ರಲ್ಲ ನೀವು ರಕ್ಷಣೆ ಕೊಡ್ತೀರಿ ಅಂತೇಳಿ ಪೊಲೀಸರು ಹಿಡ್ಕೊಂಡು ಹೋಗ್ತಾವ್ರೆ. ಆ ನಿಮ್ಮ ಗಣನ್ನ, ನಿಮ್ಮ 420 ಗಣನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಶಿವಗಣ ಅನ್ಬೇಡಿ ನೀವು, ಶಿವಗಣ ಅಂತ ಹೇಳಿ ನೀವು ಹಿಂದೂ ಧರ್ಮದ ದೇವರನ್ನ ಮಹಾದೇವನಿಗೆ ನೀವು ಇನ್ಸಲ್ಟ್ ಮಾಡಿದ್ದೀರಾ? ನೀವು ಇದೇ ವಸಂತ ಗಿಳಿಯಾರ ನಮ್ಮ ಕರೆದಿದ್ರು, ಯಾರು ನಮ್ಮ ಗಾಣಿಗರು, ಆ ದಿನೇಶ್ ಗಾಣಿಗರ್ ಕರೆದಾಗ ಸುಳ್ಳು ಪ್ರಮಾಣ ಮಾಡಿದ, ಅದಕ್ಕಾಗಿ ಇವತ್ತು ಶಿಕ್ಷೆ ಆಗಿದೆ, ಅದಕ್ಕಾಗಿ ಶಿಕ್ಷೆ ಆಗಿದೆ ಇವತ್ತು ಅವನಿಗೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇಡೀ ಈ ಹೋರಾಟದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ದೇವಿ ಎದ್ದು ನಿಂತಿದ್ದಾಳೆ. ಇವತ್ತು ಸೌಜನ್ಯಾಳ ರೂಪದಲ್ಲಿ ಚಾಮುಂಡೇಶ್ವರಿನೇ ಎದ್ದು ನಿಂತಿದ್ದಾಳೆ. ಇದನ್ನ ಅರ್ಥ ಮಾಡ್ಕೋಬೇಕು. ಈ ಸತ್ಯದ ಹೋರಾಟ ನೋಟಾದಲ್ಲಿನೂ ಕೂಡ ಏನೇನು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರಲ್ಲ, ಸುಳ್ಳು ಸುಳ್ಳು ಪ್ರಭುಗಂಡ ಮಾಡ್ತಾ ಇದ್ದಾರೆ. 350 ರೂಪಾಯಿ ಕಟ್ ಆಗುತ್ತೆ ನೋಟಾಕ್ ಹಾಕಿದ್ರೆ ಅಂತ ಹೇಳಿ ಇದೇ ಗಿಳಿಯಾರನ ಟೀಮ್ನವರೇ ಮಾಡ್ತಾ ಇರುವಂತಹ 3rd class 420 ಕೆಲಸ. ದಯವಿಟ್ಟು ಜನಸಾಮಾನ್ಯರು ಕೂಡ ಈ ತರ ಫೇಕ್ ಪೋಸ್ಟ್ ಗಳನ್ನ ನಂಬಬೇಡಿ. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತಹ ಕಿರಾತಕರವರು 420ಗಳವರು ಗಿಳಿಯಾರನಂತವರು, ಅವರೇ ಈ ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಯ ಪೋಸ್ಟ್ ಅನ್ನೇ ಫೇಕ್ ಮಾಡಿದಂತವನು ಅವನು. ಸೌಜನ್ಯ ಪ್ರಕರಣ ಫೇಕ್ ಮಾಡಿರಲ್ವಾ ಅವರು? ದಯವಿಟ್ಟು ಮತದಾರರು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಟಾವನ್ನ ಅದರ ಸಲುವಾಗಿ ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಈ ಅತ್ಯಾಚಾರ ಪ್ರಕರಣಗಳಿಗೆ ಒಂದು ಅಂತ್ಯ ಆಗಬೇಕು, ಒಂದು ನ್ಯಾಯ ಸಿಗಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಈ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ತಾವು ಹೇಳಿದ್ದು ನಮಗೆ ನಿಜವಾಗಲೂ ಬಹಳ ಖುಷಿಯಾಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಇಂತಹ ವ್ಯಕ್ತಿಗಳ ವಿರುದ್ಧ ನಾವು ಕ್ರಮ ತಗೊಳ್ತೇವೆ ಮತ್ತು ತಾರ್ಕಿಕ ಅಂತ್ಯವನ್ನ ಮುಟ್ಟಿಸ್ತೇವೆ ಅಂತ ಹೇಳಿದ್ದಾರೆ. ನಿಜವಾಗಲೂ ಕೂಡ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಫೇಕ್ ಪೋಸ್ಟ್ ಮಾಡುವಂತವ್ರು ಮತ್ತು ಈ ಕಲಹಗಳನ್ನ ಹಚ್ಚುವಂತವ್ರು, ಎರಡು ಕೋಮುಗಳ ನಡುವೆ ಕಲಹ ಹಚ್ಚುವಂತವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನು ನೀವು ತಗೋಬೇಕು ಅಂತ ಈ ರಾಜ್ಯದ ಮತದಾರರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಏನು ಗಿಳಿಯಾರ ಮಾಡಿದ್ದ ಅದಕ್ಕೆ ಅವನು ಅನುಭವಿಸ್ತಾ ಇದ್ದಾನೆ, ಅವನು ಮಾಡಿರುವಂತ 420 ಕೆಲಸಕ್ಕೆ. ಇನ್ನು ಮೇಲಾದ್ರೂ ಎಚ್ಚರಿಕೆಯನ್ನ ವಹಿಸ್ಕೋಬೇಕು ನೀವು, ಇನ್ನು ಮೇಲಾದ್ರೂ ಕೂಡ ಸುಧಾರಿಸ್ಕೊಳ್ಳಿ. ಸುಧಾರಿಸ್ಕೊಳ್ಳದೆ ಸುಖಾಸುಮ್ಮನೆ ನಮ್ಮ ಮೇಲೆ ಹೋರಾಟಗಾರರಿಗೆ ಅವಮಾನ ಮಾಡೋದು, ತೇಜೋವಧೆ ಮಾಡೋದು, ಹೆಣ್ಣು ಮಕ್ಕಳಿಗೆ ತೇಜೋವಧೆ ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಮುಂದೆ ನೀವು ನರಕ ಅನುಭವಿಸ್ತೀರ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಕರೀರಿ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಸುಳ್ಳು ಸುಳ್ಳು ಹೇಳಿದ್ರಲ್ಲ, ಫೇಕ್ ಹೇಳಿದ್ರಲ್ಲ ಶಿವಗಣ ಅಂತೇಳಿ, ಕರೀರಿ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ.